ಇತ್ತ ಪರಿಹಾರ ತಡೆ ಹಿಡಿದ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ತುಂಬಾ ಕೆಂಡಾಮಂಡಲರಾಗಿದ್ದಾರೆ. ಸರಣಿ ಟ್ವೀಟ್ಗಳನ್ನು ಮಾಡಿ ಸಿಎಂ ಮೇಲೆನೆ ನೇರ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಆರೋಪ ಮಾಡಿದ್ದಾರೆ, ಇರುವಂಥ ಆಪಾದನೆ ಆದರೂ ಏನು? ಲೆಟ್ಸ್ ಹ್ಯಾವ್ ಅ ಲುಕ್. ಮಂಗಳೂರಿನಲ್ಲಿ ಗೋಲಿಬಾರ್ ನಡೆದಿದ್ದು ಸರಿ ಅಂತ ಆಡಳಿತಾರೂಢ ಬಿಜೆಪಿ ಸಮರ್ಥಿಸಿಕೊಳ್ತಿದ್ರೆ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆಗಳ ಸುರಿಮಳೆಗೈತಿದೆ. ಸಿಎಂ ಯಡಿಯೂರಪ್ಪ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತೆ ಗುಡುಗಿದ್ದಾರೆ. ಗೋಲಿಬಾರ್ಗೆ ಆದೇಶ ನೀಡಿದ್ದು ನೀವೇ ಅಂತ ಸಿಎಂ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಇಂದು ಸರಣಿ ಟ್ವೀಟ್ ಮಾಡಿರುವ ಸಿದ್ದು ಗುದ್ದು ನೀಡಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಿ ತಡೆ ಹಿಡಿದಿರೋದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಚುನಾಯಿತ ಸರ್ಕಾರವೊಂದು ಇಷ್ಟು ಅಮಾನವೀಯ ಕ್ರೂರಿ ಕೋಮುವಾದವಾಗಬಾರದು. ಮಂಗಳೂರು ಗಲಭೆಯಲ್ಲಿ ಸತ್ತವರಿಗೆ ಪರಿಹಾರ ಇಲ್ಲ ಎಂದು ಹೇಳಿರುವ ಸಿಎಂ ನಿರೀಕ್ಷೆಯಂತೆ ತನಿಖೆಯ ಮೊದಲೇ ತೀರ್ಪು ನೀಡಿದ್ದಾರೆ ಅಂತ ಟೀಕಿಸಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಆರೋಪ ಮಾಡಿರುವ ಸಿದ್ದು ಮಂಗಳೂರು ಗಲಭೆಗೆ ಗುಂಡೇಟಿನಿಂದ ಸತ್ತವರೇ ಕಾರಣ ಎಂದು ತೀರ್ಪು ನೀಡಿರುವ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ, ಸಿಐಡಿ ತನಿಖೆಯ ನಾಟಕ ಯಾಕೆ? ನಿಲ್ಲಿಸಿಬಿಡಿ, ಈಗ ಖಾತ್ರಿಯಾಗಿದೆ. ಹೆಣಬೀಳಿಸಲು ಪೊಲೀಸರಿಗೆ ಆದೇಶ ನೀಡಿದವರು ನೀವೇ ಎಂದು ತಿಳಿದಿದ್ದಾರೆ. ಈ ಮಧ್ಯೆ ಸಿದ್ದುಗೆ ದನಿಗೂಡಿಸಿರುವ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಗೋಲಿಬಾರ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗೋಲಿಬಾರ್ ಮಾಡುವ ಅವಶ್ಯಕತೆ ಇರಲಿಲ್ಲ, ಪೊಲೀಸ್ ಠಾಣೆ ಪಕ್ಕದಲ್ಲಾಗಲಿಲ್ಲ, 2 ಕಿಲೋಮೀಟರ್ ದೂರದಲ್ಲಿ ನಡೆದಿದೆ. ಸತ್ಯ ಮರೆಮಾಚಲು ಪೊಲೀಸರು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಗೋಲಿಬಾರ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಮಂಗಳೂರಿನ ಗೋಲಿಬಾರು ಇದು ಅನವಶ್ಯಕವಾಗಿದ್ದಂಥದ್ದು, ಅದರ ಅವಶ್ಯಕತೆನೇ ಇರಲಿಲ್ಲ. ಇದು ಸಂಪೂರ್ಣವಾಗಿ ಇವತ್ತೊಂದು ದಿವಸ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ. ಯಾಕಂದ್ರೆ ಅಲ್ಲಿ ಇರುವಂಥದ್ದು ನಾವು ನೋಡಿದ್ದೀವಿ, 100-150 ಜನ ಇದ್ದಾರೆ. ಇವರು ಸುಮ್ಮನೆ 3,000 ಜನ ಇದ್ದಾರೆ, 4,000 ಜನ ಇದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ, ಕೇರಳದವ್ರು ಬಂದು ಕೂಡಿದ್ದಾರೆ, ಇದೆಲ್ಲ ಕಟ್ಟುಕತೆ ಇದು, ಆಫ್ಟರ್ ಥಾಟ್. ಇನ್ನು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಏಕೆ ಸಿಸಿಟಿವಿ ವಿಡಿಯೋ ಬಿಡುಗಡೆ ಮಾಡಲಾಗಿದೆ, ಗಲಭೆ ಪ್ರಚೋದಿಸುವ ಉದ್ದೇಶವ ಅಂತ ಪ್ರಶ್ನಿಸಿದ್ದಾರೆ. ಈ ಸರ್ಕಾರದವರು ಬಿಡುಗಡೆ ಮಾಡಿಸಿದಾಗ ಕನಿಷ್ಠ ಡಿಫೆನ್ಸ್ ಮಾಡ್ಬೇಕು, ಮಾಡಬಾರ್ದು. ಸೋಷಿಯಲ್ ಮೀಡಿಯಾದೊಳಗೆ ಸರ್ಕಾರ ಏನೇನು ರಿಲೀಸ್ ಮಾಡ್ತದ ನೋಡ್ತಾ ಇದ್ರಲ್ಲ, ನಾನು ಕೇಳ್ತೇನೆ, ವಾಟ್ ವಾಸ್ ಯುವರ್ ಇಂಟೆಲಿಜೆನ್ಸ್ ಡೂಯಿಂಗ್? ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಮಾತನೂ ಇಲ್ಲ. ಲೆಟ್ ಗವರ್ಮೆಂಟ್ ಎಕ್ಸ್ಪ್ಲೇನ್ ವಾಟ್ ವಾಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬಿಫೋರ್ ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್. ಪರಿಹಾರ ತಡೆ ಹಿಡಿದಿರುವ ಸರ್ಕಾರದ ಕ್ರಮಕ್ಕೆ ಮಾಜಿ ಸಚಿವ ಡಿಕೆಶಿ ಆಶ್ಚರ್ಯದ ನಗು ಹೊರಹಾಕಿದ್ದಾರೆ. ಇದು ಅಮಾನವೀಯತೆನೋ ಧರ್ಮನೋ ಅಂತ ಸರ್ಕಾರವೇ ನಿರ್ಧರಿಸಲಿ ಅಂದಿದ್ದಾರೆ. ಇದು ಮಾನವೀಯತೆನೋ, ಇದು ಧರ್ಮನೋ, ಇದು ಸರ್ಕಾರನೋ ಅನ್ನೋದನ್ನ ಜನರೇ ತೀರ್ಮಾನವನ್ನ ಮಾಡಬೇಕು. ಇದು ಏನು ಅನ್ನೋದನ್ನ ನೀವೇ ಮಾಧ್ಯಮ ಸ್ನೇಹಿತರೆ ವಿಶ್ಲೇಷಣೆ ಮಾಡಿ. ಒಟ್ಟಿನಲ್ಲಿ ಮಂಗಳೂರು ಪೊಲೀಸರು ಬಿಡುಗಡೆ ಮಾಡಿರೋ ವಿಡಿಯೋಗಳು ಮತ್ತು ಪರಿಹಾರ ತಡೆ ಹಿಡಿದಿರೋದಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದ್ದು ಸರ್ಕಾರದ ಮೇಲೆ ಹಲವು ಶಂಕಾಸ್ಪದ ಪ್ರಶ್ನೆಗಳನ್ನು ಎಸೆದಿದೆ. ನ್ಯೂಸ್ ಡೆಸ್ಕ್, TV5.